ಇಷ್ಟಿಂದ ಕಾಯ್ತಾ ಇದ್ರು. ನಿಮ್ಮ ಬ್ಯಾನರ್ನಲ್ಲೇ ಮತ್ತೆ ಪುನೀತರ್ಶನ ಬಂದಿದೆ, ಒಂದು ಹಬ್ಬದ ವಾತಾವರಣ ಎಲ್ಲ ಕಡೆ. ನೀವೆಲ್ಲ ರೌಂಡ್ ಹೋಗ್ತಾ ಇದೀರ, ಏನು ಅನ್ಸ್ತಾ ಇದೆ? ಬೆಳಗ್ಗೆಯಿಂದ ಅದೇ ಎಲ್ಲ ಥಿಯೇಟ್ರ್ ನೋಡ್ಕೊಂಬಿಡ್ತಾರೆ, ಎಲ್ಲ ಕಡೆ ಒಂದೇ ಸರ್, ಸಖತ್ ಎಂಜಾಯ್ ಮಾಡ್ತಾರೆ. ಫಸ್ಟ್ ಹಾಫ್ ಈಗ ಆಗಿದೆ, ಎಲ್ಲ ಕಡೆ ಸಿಗಾಬಿಡೆ ರೆಸ್ಪಾನ್ಸ್ ತುಂಬ. ಅಂದರೆ ಆ ಫಸ್ಟ್ ಹಾಫು ತಮನ್ ಮ್ಯೂಸಿಕ್ಗೆ, ಒಂದೊಂದು ಸೀನ್ಗೂ, ಸಂತೋಷ್ ಡೈಲಾಗ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಇದೆ ಅಪ್ಪು ಸರ್. ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ ಕಾಲೇಜ್ ಸ್ಟೂಡೆಂಟ್ಗಲ್ಲ, ಅದು ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನಡೀತಿದೆ, ಹೋಪ್ಫುಲ್ಲಿ ಹಿಂಗೆ ಇಷ್ಟಪಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಅದು ಇಷ್ಟಪಡಲಿ ಅನ್ನೋದು. ಕನ್ನಡದ ಕನ್ನಡ ಇಂಡಸ್ಟ್ರಿನ ಒಂದು ವರ್ಲ್ಡ್ ವೈಡ್ ತಗೊಂಡದ ಅಂತಾರೆ. ಹಾಗೆ ನಿಮ್ಮ ಅಂಬಳೆ ಫಿಲ್ಮಿಂದ ಇಡೀ ವರ್ಲ್ಡ್ ವೈಡ್, KGF ಇರ್ಬೋದು, ಈಗ ರಾಜ್ಕುಮಾರ್ ಇರ್ಬೋದು, ಈಗ ಕೂಡ ಈ ಸಿನಿಮಾ ಒಂದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಎಲ್ಲ ನ್ಯೂ ಸಿನಿಮಾ ಮಾಡ್ತೀವಿ ಅಂದರೆ ಜನ ತಿರ್ ನೋಡ್ತಾ ಇರ್ತಾರೆ. ಸ್ಟಾರ್ ಅಲ್ಲದೆ ನಿಮ್ಮ ಬ್ಯಾನರ್ ಒಂದು ಸ್ಟಾರ್ ಬ್ಯಾನರ್ ಥರ ಇವಾಗ. ಅದೇ ಜನ ಕೊಟ್ಟಿದ್ದು ನಮಗೊಂದು ಆ ರೆಸ್ಪಾನ್ಸ್, ಜನ ನಮ್ಗೆ ಕೊಟ್ಟಿರೋದು ಒಂದು ಇನ್ನೂ ಅದಕ್ಕೆ ನಮಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಯಾಕಂದರೆ ನಮ್ಮಿಂದ ಎಕ್ಸ್ಪೆಕ್ಟೇಷನ್ನು ಅವರು ಕ್ರಿಯೇಟ್ ಆಗುತ್ತೆ. ಈ ಒಂದು ಪಿಕ್ಚರ್ ಕೊಟ್ಟಾದ್ಮೇಲೆ ರಾಜ್ಕುಮಾರ್ ಆಗಲಿ, KGF ಆಗಲಿ, ಯುವರತ್ನ ಆಗಲಿ, ನಾವು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರ್ತೀವಿ, ಜನ ನಮ್ಗೆ ಹಂಗೆ ನಮಗೆ ಸಪೋರ್ಟ್ ಮಾಡಿಕೊಂಡು. ಎಷ್ಟು ಥಿಯೇಟ್ರ್ ಬಿಡುಗಡೆ ಆಗಿದೆ? ಕರ್ನಾಟಕ 400 ಆಗಿದೆ, ಅರೌಂಡು 400 ಆಗಿದೆ. ಬೆಂಗಳೂರಲ್ಲಿ ಹೈಯೆಸ್ಟ್ ಶೋಸ್ 739 ಏನೋ ಇದೆ. ನಂಗೆ ಸರಿಯಾಗಿ ನಿನ್ನೆ ನೈಟ್ ಕೆಲವು ಮತ್ತೆ ಓಪನ್ ಆಯಿತು, 739 ಇದೆ. ಅದು ಒಂದು ವರ್ಕಿಂಗ್ ಡೇ ದಿನ 739 ಶೋ ಸಿಕ್ಕಿ ಆಲ್ಮೋಸ್ಟ್ ಒಂದು 70% ಫಾಸ್ಟ್ ಫಿಲ್ಲಿಂಗ್ ಇದೆ ಇವತ್ತಿಗೆ. ಅಂದರೆ ಶೋ ಟೈಮ್ಸಲ್ಲೆಲ್ಲ 100 ಆಗೋಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ನಮಗೆ ಒಂದು ವರ್ಕ್ ಡೇದಲ್ಲಿ ಬಂದಿರೋದು. ಜನರಿಗೆಲ್ಲ ಹೇಳೋದು ಅಂದರೆ ಮಾಸ್ಕ್ ಹಾಕ್ಕೊಂಡು ಸಿನಿಮಾಗೆ ಬನ್ನಿ, ಥಿಯೇಟ್ರಲ್ಲಿ ಏನೂ ತೊಂದರೆ ಇಲ್ಲ, ಬಂದು ಸಿನಿಮಾ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.